ಇಂದು ವಿಶ್ವ ಗುಬ್ಬಿಗಳ ದಿನ ಆಚರಿಸಲಾಗುತ್ತಿದೆ. ಆದರೆ ಗುಬ್ಬಿಗಳು ಮೊದಲಿನಂತೆ ಕಂಡುಬರುತ್ತಿಲ್ಲ. ಅವುಗಳ ಸಂತತಿ ನಾಶವಾಗುತ್ತಿದೆಯಾ ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ. ನಾಗರಿಕತೆ ಬೆಳೆದಂತೆ ಮನುಷ್ಯನ ಜೊತೆಗೆ ಬದುಕಿದ್ದ ಪಕ್ಷಿ ಪ್ರಾಣಿಗಳು ದೂರವಾಗುತ್ತಲೇ ಇವೆ. ಹೀಗೆ ದೂರವಾದವುಗಳಲ್ಲಿ ಗುಬ್ಬಚ್ಚಿ ಸಂತತಿ ಸಹ ಒಂದು. ಅದಕ್ಕೆ ಕಾರಣಗಳು ಏನೇ ಇದ್ದರೂ ಕಳೆದ 15 ವರ್ಷಗಳಿಂದ ಕಾಂಕ್ರೀಟ್ ಕಾಡಿನ ಮಧ್ಯೆ ಮತ್ತೆ ಹಕ್ಕಿಗಳ ನಿನಾದ ಕೇಳುವಂತೆ ಮಾಡಿದ್ದಾರೆ ಇಲ್ಲೊಬ್ಬ ಪಕ್ಷಿ ಪ್ರೇಮಿ. ಕತ್ತಲು ಸರಿದು ಮೂಡಣದಲ್ಲಿ ಸೂರ್ಯ ಉದಯಿಸುವ ಹೊತ್ತಿಗೆ ಮನೆಯ ಅಂಗಳದಲ್ಲಿ ಚಿಲಿಪಿಲಿ ಗುಟ್ಟುತ್ತಿದ್ದ ಪಕ್ಷಿಗಳ ಧ್ವನಿ ಇಂದು ಕೇಳದಂತಾಗಿದೆ. ನಾಗರಿಕತೆ ಬೆಳೆದಂತೆ ಗಿಡ ಮರಗಳು ಕಣ್ಮರೆಯಾಗಿ ಎಲ್ಲೆಡೆಗಿದ್ದ ಹಚ್ಚ ಹಸಿರು ಮಾಯವಾಗಿ ಬಟಾ ಬಯಲು ಕಾಣುತ್ತಿದೆ. ಇದರಿಂದ ಪಕ್ಷಿ ಲೋಕ ಅವಸಾನದ ಅಂಚಿಗೆ ಬಂದು ತಲುಪಿದೆ. ಇದನ್ನ ಮನಗಂಡಿರುವ ರಾಯಚೂರಿನ ಸಲಾಮುದ್ದೀನ್ ಎಂಬ ಪಕ್ಷಿ ಪ್ರೇಮಿಯೋರ್ವರು ತಮ್ಮ ಮನೆಯನ್ನೇ ಪಕ್ಷಿಗಳ ಆಶ್ರಯ ತಾಣವನ್ನಾಗಿ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಶಾಂತಿನಗರದ ಮನೆಯೊಂದು ವಿಶೇಷವಾಗಿ ಗುಬ್ಬಚ್ಚಿಗಳ ಗೂಡಾಗಿದೆ. ಸಲಾಮುದ್ದೀನ್ ಎಂಬ ಪಕ್ಷಿ ಪ್ರೇಮಿ ಇಡೀ ಮನೆಯನ್ನೇ ಹಕ್ಕಿಗಳ ವಾಸಸ್ಥಾನವಾಗಿಸಿದ್ದಾರೆ. ಸಲಾಮುದ್ದೀನರಿಗೆ ಪಕ್ಷಿಗಳೆಂದರೆ ಪ್ರಾಣ, ಪಕ್ಷಿಗಳೇ ಇವರ ಪ್ರಪಂಚ. ಹೀಗಾಗಿ ಹಕ್ಕಿಗಳನ್ನು ರಕ್ಷಿಸಲು ತಮ್ಮ ಮನೆಯಲ್ಲಿಯೇ ಗೂಡುಗಳನ್ನು ನಿರ್ಮಿಸಿ ಆಶ್ರಯವನ್ನು ಸಹ ನೀಡಿದ್ದಾರೆ. ಬರುವ ಪಕ್ಷಿಗಳ ಆಹಾರಕ್ಕಾಗಿ ತಮ್ಮ ಮನೆಯ ಪಕ್ಕದಲ್ಲಿ ಒಂದು ನಿವೇಶನವನ್ನೇ ಖಾಲಿ ಬಿಟ್ಟು ಅದರಲ್ಲಿ ಹೂವು ಹಣ್ಣಿನ ಗಿಡಗಳನ್ನು ಬೆಳೆಸಿ ನೀರಿನ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಆಹಾರ ನೀರು ಒದಗಿಸುವುದರಿಂದ ಸಲಾಮುದ್ದೀನ್ ಮನೆ ಸುತ್ತಮುತ್ತಲಿನ ಪರಿಸರದಲ್ಲಿ ಗುಬ್ಬಚ್ಚಿಗಳದ್ದೇ ಹಾರಾಟ ಕಂಡುಬರುತ್ತಿದೆ. ಸಲಾಮುದ್ದೀನ್ ಗೋಡೆ ಚಾವಣಿಯಲ್ಲಿ ಬಿದಿರು, ಟೈರ್, ಮಡಿಕೆ, ಪೈಪ್ಗಳ ಮೂಲಕ ಮನೆಯಲ್ಲೇ ಪಕ್ಷಿಗಳ ಆಹಾರ ನೀರು ಜೊತೆಗೆ ಆಶ್ರಯ ಸಿಗುವಂತೆ ಸಹ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವುಗಳ ವಾಸಕ್ಕಾಗಿ ಮನೆಯ ಪಕ್ಕ ಅವುಗಳಿಗಾಗಿಯೇ ಪುಟ್ಟ ಮನೆಯನ್ನೂ ನಿರ್ಮಿಸಿದ್ದಾರೆ. ಮನುಷ್ಯರಂತೆ ಇಲ್ಲಿ ಪಕ್ಷಿಗಳು ಸ್ನಾನ ಮಾಡುತ್ತವೆ, ಊಟ ಮಾಡುತ್ತವೆ, ಹಾಡಿನಲ್ಲಿದ್ದು ಸಂಸಾರ ಕೂಡ ನಡೆಸುತ್ತವೆ. ಬಿಸಿಲೂರಿನಲ್ಲಿ ಪಕ್ಷಿ ಸಂತತಿ ಉಳಿಸಿ ಬೆಳೆಸುತ್ತಿರುವ ಸಲಾಮುದ್ದೀನ್ ಅವರ ಸೇವೆ ನಿಜಕ್ಕೂ ಶ್ಲಾಘನೀಯ. ಇವರ ಈ ಸೇವೆ ಹೀಗೆ ಮುಂದುವರಿಯಲಿ ಮತ್ತು ಇನ್ನೊಬ್ಬರಿಗೆ ಸ್ಫೂರ್ತಿ ನೀಡಲಿ ಎಂಬುದು SLVC ನ್ಯೂಸ್ನ ಆಶಯ. Thank you.